ಇಂಜುರಿಯ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ವರ್ಲ್ಡ್ ಕಪ್ನಿಂದ ಹೊರಬಿದ್ದಿದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಸ್ಥಾನಕ್ಕೆ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೆ ಟೀಮ್ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸ್ಥಾನ ಸಿಕ್ಕಿದೆ ಇನ್ನು ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಸ್ಕ್ವಾಡ್ನಿಂದ ಹೊರಹೋದ ಮೇಲೆ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ನಲ್ಲಿ ಆರನೇ ಬೌಲರಾಗಿ ಆರನ್ನು ಆಡಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಇದೀಗ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಇನ್ನು ಈ ಪ್ರಾಬ್ಲಮ್ಗೆ ಇದೀಗ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ಡ್ರಾವಿಡ್ ಸೊಲ್ಯೂಷನನ್ನು ಕಂಡುಹಿಡಿದಿದ್ದಾರೆ ಆಟಗಾರನನ್ನು ಬಾಕಿ ಉಳಿದಿರುವ ವರ್ಲ್ಡ್ ಕಪ್ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾದ ಆರನೇ ಬೌಲರಾಗಿ ಆಡಿಸುವ ಚಿಂತನೆಯನ್ನು ಕೋಚ್ ಮತ್ತು ಕ್ಯಾಪ್ಟನ್ ಮಾಡಿದ್ದಾರೆ ಹಾಗಾದರೆ ಯಾವ ಆಟಗಾರನನ್ನು ಟೀಮ್ ಇಂಡಿಯಾದ ಆರನೇ ಬೌಲರ್ ಆಗಿ ಕಣಕ್ಕಿಳಿಸುವ ಪ್ಲಾನನ್ನು ಕೋಚ್ ಮತ್ತು ಕ್ಯಾಪ್ಟನ್ ಮಾಡಿದ್ದಾರೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಖುದ್ದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿ ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ ಕೂಡ ಇಂದು ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ ಸೌತ್ ಆಫ್ರಿಕಾದ ಎದುರು ಕೂಡ ಗೆಲುವನ್ನ ಕಾಣುವುದರ ಮೂಲಕ ಸತತ ಎಂಟನೇ ಜಯವನ್ನು ವರ್ಲ್ಡ್ ಕಪ್ನಲ್ಲಿ ಕಾಣಬೇಕೆಂಬ ಗುರಿಯನ್ನು ಟೀಮ್ ಇಂಡಿಯಾ ಹಾಕಿಕೊಂಡಿದೆ ಇನ್ನು ಹಾರ್ದಿಕ್ ಪಾಂಡ್ಯ ವರ್ಲ್ಡ್ ಕಪ್ನಿಂದ ಹೊರಬಿದ್ದ ಮೇಲೆ ಇದೀಗ ಟೀಮ್ ಇಂಡಿಯಾದ ಆರನೇ ಬೌಲರ್ ಆಗಿ ಯಾವ ಆಟಗಾರ ವರ್ಲ್ಡ್ ಕಪ್ನಲ್ಲಿ ಆಡಬಹುದೆಂಬ ಎಂಬ ಕುತೂಹಲದಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಈ ಪ್ರಾಬ್ಲಮ್ಗೆ ಇದೀಗ ಕೋಚ್ ರಾಹುಲ್ ಡ್ರಾವಿಡ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಸೊಲ್ಯೂಷನ್ ಕಂಡು ಕಂಡುಹಿಡಿದಿದ್ದಾರೆ ಟೀಮ್ ಇಂಡಿಯಾಕ್ಕೆ ಆರನೇ ಬೌಲರ್ನ ಅವಶ್ಯಕತೆ ಬಿದ್ದರೆ ಆಗ ವಿರಾಟ್ ಕೊಹ್ಲಿಯಿಂದ ಕೆಲವೊಂದು ಓವರ್ಗಳನ್ನು ಮಾಡಿಸುವ ಪ್ಲಾನ್ ಅನ್ನ ಇವರಿಬ್ಬರು ಮಾಡಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಇದೀಗ ನೆಟ್ಸ್ನಲ್ಲಿ ಬೌಲಿಂಗ್ ಅಭ್ಯಾಸವನ್ನು ಕೂಡ ಮಾಡುತ್ತಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ಅವಶ್ಯಕತೆ ಬಿದ್ದಾಗ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನೇ ತೋರುತ್ತಾರೆ ಈ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾಕ್ಕೆ ಕಾಡುವುದಿಲ್ಲ ಎಂಬ ಆಲೋಚನೆಯಲ್ಲಿ ಕೋಚ್ ಮತ್ತು ಕ್ಯಾಪ್ಟನ್ ಇದ್ದಾರೆ ಅಂತಲೇ ಹೇಳಬಹುದಾಗಿದೆ ಇನ್ನು ಟೀಮ್ ಇಂಡಿಯಾದ ಪರವಾಗಿ ವಿರಾಟ್ ಕೊಹ್ಲಿ ಆರನೇ ಬೌಲರ್ ಆಗಿ ಕಣಕ್ಕಿಳಿಯಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು